ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ಪ್ರಣಿಕಾರ ಮತ್ತೊಂದು ಹುಡುಗರಿಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಹುಡುಗರಲ್ಲಿ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಆಗಿ ಪ್ರಾಬ್ಲಮ್ ಕೂಡ ಬಂದಿದೆ. ಏನಪ್ಪ ಅಂದರೆ 2021-22 ಸಾಲಿನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ OBC ಕೆಟಗರಿ ವಿದ್ಯಾರ್ಥಿಗಳಿಗೆ CM ರೈತ ವಿದ್ಯಾನಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಬಟ್ ಆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಮೌಂಟ್ನ ಏನು ಮಾಡಿದ್ದಾರೆ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ರಿಜೆಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದ್ದಾರೆ ಏನು ಅಂತ ಈ ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀನಿ. ತಪ್ಪು ದೊಡ್ಡನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ OBC ಕೆಟಗರಿ ವಿದ್ಯಾರ್ಥಿಗಳದ್ದು ಸ್ಟೇಟಸ್ ಚೆಕ್ ಮಾಡಿದಾಗ ಈ ಥರ ಎರರ್ ಬರ್ತದೆ. ನಿಮ್ಮದು ಈ ಥರ ಎರರ್ ಬಂದಿದೆ ಅಥವಾ ಏನಂತ ನಾನು ತಿಳಿಸ್ಕೊಡಿ. ನೋಡಿ, ಲೈವ್ನೇ ತೋರಿಸ್ಕೊಡ್ತಾರೆ ನಿಮಗೆ. 21-1-2023 ತಾರೀಕು ಇವತ್ತಾನೇ ಚೆಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಕಾಲರ್ಶಿಪ್ ಏನೇನಿದೆ ನೋಡಿ, ಇಲ್ಲಿ ಆಟೋಮೆಟಿಕ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸೊ ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡಿಕೊಂಡಾಗ 21-22 ಹಾಕಿ ವಿವ್ ಅಂತ ಕೊಟ್ಟಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕ್ಲಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ PUC ವಿದ್ಯಾರ್ಥಿ ಏನಪ್ಪ ಅಂದರೆ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. OBC ಕೆಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿದು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನೇಮ್ ಇಸ್ ಆಧಾರ್ ಸ್ಟೇಟಸ್ ಇರ್ಬೋದು, ಆಧಾರ್ ಸೀಡಿಂಗ್ ಇರ್ಬೋದು, ಎಲ್ಲ ಕೂಡ ಎಸ್ ಆಗಿದ್ದಾವೆ. ಬಟ್ ಆದರೆ ಮೇಂಟೆನೆನ್ಸ್ ಅಮೌಂಟ್, ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ನೋ ಆಗಿದೆ. ಬಟ್ ಆದರೆ ಏನಪ್ಪ ಅಂದರೆ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಮೌಂಟ್ನಲ್ಲಿ ಪುಷ್ಟು DBT ಎಸ್ ಅಂತ ಕೂಡ ಆಗಿದೆ. ಬಟ್ ಆದರೆ ಇಲ್ಲಿ ನೋಡಿ ಫ್ರೆಂಡ್ಸ್, 2500 ರೂಪಾಯಿ ವಿದ್ಯಾರ್ಥಿ ಬರಬೇಕಾಗಿತ್ತು. ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿ ಸ್ಕಾಲರ್ಶಿಪ್ನ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಉಬ್ ಅಪ್ಡೇಟ್ ಸೂನ್ ಅಂತ ಬಂದಿದೆ. ಬಟ್ ಇಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸ್ಯಾಂಕ್ಷನ್ಡ್ ಆರ್ಡರ್ ರಿಜೆಕ್ಟೆಡ್ ಬೈ DDO, ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆರ್ಡರ್ ರಾಂಗ್ ಎಂಟ್ರಿ ಅಂತ ಕೊಟ್ಟಿದೆ. ಸೊ ಇದು ಯಾನಕ್ಕೆ ಬಂದಿದೆ ಏನು ಅಂತ ಹೇಳೋದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ಆಟೋಮೆಟಿಕಲಿ ಟ್ರಿಜರಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಸೊ ರಾಂಗ್ ಎಂಟ್ರಿ ಆಗಿದೆ, ಹಾಗಾಗಿ ಇವರ ಅಮೌಂಟ್ನ ನಾವು ರಿಜೆಕ್ಟ್ ಮಾಡಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅರ್ಥ ಸ್ಕಾಲರ್ಶಿಪ್ ಅಮೌಂಟು ಅವರ ಬಜೆಟ್ನಲ್ಲಿ ಇಲ್ಲ. ಹಾಗಾಗಿ ಏನಪ್ಪ ಅಂದರೆ DDO ಅವರು, DDO ಅಂದರೆ ನಿಮ್ಮ ಖಜಾನೆ ಅಧಿಕಾರಿಗಳು ಅಂತ ಹೇಳ್ತಾರೆ, ರಾಜ್ಯ ಖಜಾನೆ ಇಲಾಖೆ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಬಜೆಟ್ ಸಫಿಷಿಯೆಂಟ್ ಇರದೇ ಕಾರಣ ಏನು ಮಾಡಿದ್ದಾರೆ ಅಂದರೆ ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ತಕ್ಷಣ CM ರೈತ ವಿದ್ಯಾನಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ ಕೂಡ ಜಮಾ ಆಗುತ್ತೆ. ಯಾವುದೇ ಕಾರಣ ಕೂಡ ತಲೆ ಕೆಡಿಸ್ಕೊಡಿ, ಯಾಕೆಂದರೆ ಬಜೆಟ್ ರಿಲೀಸ್ ಆದ ತಕ್ಷಣ ಏನು ಬರ್ತಂದರೆ ಆಟೋಮೆಟಿಕಲಿ ಯಾರು ರಿಜೆಕ್ಟ್ ಆಗಿದ್ದಲ್ಲ ಅವ್ರು ಫಸ್ಟ್ ಪ್ರಿಯಾರಿಟಿನಲ್ಲಿ ಅವ್ರದ್ದು ಸ್ಯಾಂಕ್ಷನ್ ಕೂಡ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಥರ ನಿಮ್ಗೆ ಏನಾದರೂ ಅಪ್ಡೇಟ್ಗಳು ಬೇಕಾಗಿದ್ದಪ್ಪ ಅಂದರೆ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಗಳು ಇದ್ದಂತ ತಪ್ಪದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿ, ಹಾಗೆ ನಾ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.